ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಗೃಹಜ್ಯೋತಿ ಯೋಜನೆ ಬಗ್ಗೆ ಒಂದು ತಿದ್ದುಪಡಿಯನ್ನು ಈಗ ಇಲಾಖೆಯಿಂದ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಇದೊಂದು ಅಧಿಕೃತ ಮಾಹಿತಿನ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ಇದೇನಿಲ್ಲ, ಈಗ ಗೃಹಜ್ಯೋತಿ ಫಲಾನುಭವಿಗಳಾದಂಥವ್ರು ಈಗ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು ಈಗ ಆ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋದರೆ ಅದೇ ಸೌಲಭ್ಯವನ್ನು ಯಾವ ರೀತಿ ಕಂಟಿನ್ಯೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ವಿಡಿಯೋ ಪೂರ್ತಿ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋ ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ, ಹಾಗಾದರೆ ಏನಿದೆ ಅದು ಅಧಿಕೃತ ಮಾಹಿತಿ ಅನ್ನೋದನ್ನು ನೋಡೋಣ. ನೋಡಿ, ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಇದೊಂದು ಸುತ್ತೋಲೆ ಇದೇ ಫೆಬ್ರವರಿ ತಿಂಗಳಲ್ಲಿ ಹೊರಡಿಸಿರ್ತಕ್ಕಂಥದ್ದು. ದಿನಾಂಕ ನೋಡಿ, 5/2/2024 ಹೊರಡಿಸಿರ್ತಕ್ಕಂಥದ್ದು. ಅದೇನಪ್ಪ ಅಂದರೆ ವಿಷಯ, ಗೃಹಜ್ಯೋತಿ ಯೋಜನೆಯ ನೋಂದಣಿ ವ್ಯವಸ್ಥೆಯಾದ ಸೇವಾ ಸಿಂಧು ತಂತ್ರಾಂಶದಲ್ಲಿ ಗ್ರಾಹಕರನ್ನು ಡಿಲಿಂಕ್ ಮಾಡುವ ಸೌಲಭ್ಯ ಕಲ್ಪಿಸುವ ಬಗ್ಗೆ. ಡಿಲಿಂಕ್ ಅಂತಂದರೆ ಅವರ ಲಿಂಕನ್ನು ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್. ಸೊ ಇದುವರೆಗೂ ಅದು ಇರಲಿಲ್ಲ ಸೇವಾ ಸಿಂಧುನಲ್ಲಿ, ಈಗ ಅದನ್ನು ಸೇರಿಸೋದಕ್ಕೋಸ್ಕರ ಈಗ ಇದೊಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದಲ್ಲಿನ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಗರಿಷ್ಠ 200 ಯೂನಿಟ್ಗಳವರೆಗಿನ ಬಳಕೆಯ ಮಿತಿಯನ್ನು ಪ್ರತಿ ಗ್ರಾಹಕರ ಮಾಸಿಕ ಸರಾಸರಿ ಬಳಕೆಯ ಅಂದರೆ ಆರ್ಥಿಕ ವರ್ಷ 2022-23 ಬಳಕೆಯ ಆಧಾರದ ಅನ್ವಯದಲ್ಲಿ ಯೂನಿಟ್ಗಳ ಮೇಲೆ ಸರಾಸರಿ ಬಳಕೆಯ ಯೂನಿಟ್ಗಳ ಮೇಲೆ ಶೇಕಡ 10% ಹೆಚ್ಚಿನ ಬಳಕೆಯ ಮಿತಿಯನ್ನು ಅನುಮತಿಸಿ ಅದಕ್ಕನುಗುಣವಾಗಿ ವಿದ್ಯುತ್ ಬಿಲ್ಲಿನ ಮೊತ್ತವನ್ನು ಉಚಿತವಾಗಿ ಒದಗಿಸಲು ಹಾಗೂ 200 ಯೂನಿಟ್ಗಳ ಬಳಕೆಯನ್ನು ಮೀರಿದ ಗ್ರಾಹಕರು ಪೂರ್ಣ ವಿದ್ಯುತ್ ಬಿಲ್ಲನ್ನು ಪಾವತಿಸಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಅದರಂತೆ ಸರ್ಕಾರಿ ಆದೇಶ ಸಂಖ್ಯೆ ನೋಡಿ ಇದರಲ್ಲಿ ದಿನಾಂಕ 5/6/2023 ಹೊರಡಿಸಿದೆ ಈ ಆದೇಶವನ್ನು. ಸೊ ಇದರಲ್ಲಿ ನೋಡಿ, ಗೃಹಜ್ಯೋತಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಗ್ರಾಹಕರು ಸೇವಾ ಸಿಂಧು ತಂತ್ರಾಂಶದ ಮೂಲಕ ನೋಂದಣಿ ಮಾಡಬೇಕಾಗಿರುತ್ತದೆ. ಆದರೆ ಸೇವಾ ಸಿಂಧು ತಂತ್ರಾಂಶದಲ್ಲಿ ಗ್ರಾಹಕರನ್ನು ಡೀಲಿಂಕ್ ಮಾಡುವ ಸೌಲಭ್ಯವನ್ನು ಪ್ರಸ್ತುತ ಕಲ್ಪಿಸಿರುವುದಿಲ್ಲ. ನೋಡಿ, ಇದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಗ್ರಾಹಕರನ್ನು ಡೀಲಿಂಕ್ ಮಾಡುವ ಸೌಲಭ್ಯವನ್ನು ಈಗ ಪ್ರಸ್ತುತದಲ್ಲಿ ಕಲ್ಪಿಸಿರೋದಿಲ್ಲ, ಅಂದರೆ ಡಿಲೀಟ್ ಮಾಡೋ ಆಪ್ಷನ್ನು. ಸೊ ಗ್ರಾಹಕರು ತಮ್ಮ ಮನೆಯನ್ನು ಬದಲಾಯಿಸಿದಂತಹ ಸಂದರ್ಭದಲ್ಲಿ ಹಾಗೂ ಇತರೆ ಸಂದರ್ಭಗಳಲ್ಲಿ ಈಗಾಗಲೇ ಈ ಯೋಜನೆಯ ಸೌಲಭ್ಯ ಪಡೆಯುತ್ತಿರುವ ಸ್ಥಾವರದಿಂದ ಸ್ಥಗಿತಗೊಳಿಸಿ ಮತ್ತೊಂದು ಸ್ಥಾವರಕ್ಕೆ ಹೊಸದಾಗಿ ನೋಂದಣಿ ಮಾಡಿಕೊಳ್ಳುವ ಸೌಲಭ್ಯ ಕಲ್ಪಿಸಲು ಡೀಲಿಂಕ್ ಅವಕಾಶ ಮಾಡಿಕೊಡಬೇಕಾಗಿರುತ್ತದೆ. ಆದ್ದರಿಂದ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳು ಈ ಸಂಬಂಧ ಮುಂದಿನ ಕ್ರಮ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಈ ಸೂಚಿಸಲಾಗಿದೆ. ನೋಡಿ, ಇಂಧನ ಇಲಾಖೆಯಿಂದ ಇದು ಈ ಸುತ್ತಲೇ ಹೊರಡಿಸಿರ್ತಕ್ಕಂಥದ್ದು. ಸೊ ಈಗ ಪ್ರತಿಯೊಂದು ಮನೆಗಳಲ್ಲಿ ಈಗ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಸ್ವಂತ ಮನೆಯವರಿಗೆ ಈ ಸಮಸ್ಯೆ ಬರೋದಿಲ್ಲ, ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಮನೆ ಬದಲಾಯಿಸುವಂಥ ಸಂದರ್ಭ ಬಂದೇ ಬರುತ್ತೆ. ಅಂಥವ್ರು ಇಲ್ಲಿ ಡೀಲಿಂಕ್ ಮುಖಾಂತರವಾಗಿ ಅಲ್ಲಿ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ನೀವು ಅರ್ಜಿಯನ್ನು ಎಲ್ಲಿ ವಾಸ ಮಾಡ್ತಿರ್ತೀರ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಇನ್ನು ಮುಂದೆ ಸೇವಾ ಸಿಂಧು ತಂತ್ರಾಂಶದಲ್ಲೇ ಹೋಗಿ ನೀವು ಅಲ್ಲಿ ಡಿಲೀಟ್ ಮಾಡಿಸಿ, ಮುಂಚೆ ಇದ್ದಂಥ ವಿದ್ಯುತ್ ಸ್ಥಾವರ ಅದು ಕನೆಕ್ಷನ್ನ ನೀವು ಡಿಲೀಟ್ ಮಾಡಿಸಿ, ಮತ್ತು ಹೊಸದಾಗಿ ನೀವು ಕರೆಂಟ್ ಬಿಲ್ ಏನು ಕಟ್ತಾ ಇರ್ತೀರ ಅದನ್ನು ನೀವು ಲಿಂಕ್ ಮಾಡಿಸಿ ಈ ಗೃಹಜ್ಯೋತಿ ಯೋಜನೆ ಸೌಲಭ್ಯವನ್ನು ಮತ್ತೆ ಪಡ್ಕೋಬೋದು ಸ್ನೇಹಿತರೆ. ಇವಿಷ್ಟು ಈ ಹೊತ್ತಿನ ಮಾಹಿತಿ ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.